ಇವತ್ತಿನ ಅತಿಥಿ ದೇವೋಭವ ಬಹಳ ಸ್ಪೆಷಲ್ ಯಾಕೆಂದರೆ ಇವತ್ತು ಅವರು ವಿಶೇಷವಾದಂಥ ಅತಿಥಿ ಬರ್ತಾ ಇದ್ದಾರೆ ಗಣೇಶ ಹಬ್ಬ ಸೀಸನ್ ನಡೀತಿದೆ ನಿನ್ನೆ ತಾನೇ ನಾವು ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ ಇನ್ನೂ ಅದೇ ಹಂಗಲ್ಲಿ ಅದೇ ಮೂಡಲ್ಲಿದ್ದೀವಿ ನಾವು ಅದೇ ಗುಂಗಲ್ಲಿದ್ದೀವಿ ಸೊ ಇವತ್ತು ಒಬ್ಬರು ವಿಶೇಷ ಅತಿಥಿನ ಬರ್ಮಾಡ್ಕೊಂಡಿದ್ದೀನಿ ಇವರು ಅದ್ಭುತವಾದ ಕಮಿಡಿಯನ್ ಕಮಿಡಿಯನ್ ಅಂದರೆ ಇವರು ಅದ್ಭುತವಾದ ಹಾಸ್ಯ ಭಾಷೆಗಳನ್ನು ಮಾಡ್ತಾರೆ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತಾರೆ ಸೂಪರ್ ಆಗಿರುತ್ತೆ ಮತ್ತು ಇವ್ರದ್ದು ಹಾಸ್ಯ ವಿಡಿಯೋಗಳು ಇಂಟರ್ನೆಟ್ಟಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುತ್ತೆ ಆ ವಿಡಿಯೋಗಳನ್ನೆಲ್ಲ ನೋಡಿದಾಗ ನನಗೆ ಅನಿಸ್ತಾ ಇತ್ತು ಅಂದರೆ ಈ ವ್ಯಕ್ತಿ ಎಷ್ಟು ಅದ್ಭುತವಾದಂಥ ಟ್ಯಾಲೆಂಟ್ ಇದೆ ಇವರನ್ನು ಮೀಟ್ ಮಾಡಬೇಕು ಅಂತೇಳಿ ಒಂದು ಸಲ ಫೋನ್ ಹಾಕಿದೆ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅವ್ರು ಬಂದಿದ್ದಾರೆ ಒಂದಷ್ಟು ಹರಟೆ ಹೊಡೆದು ಒಂದಷ್ಟು ತರಲೆ ಮಾಡಿ ಅವ್ರಿಗೊಂದು ಅಡುಗೆ ಮಾಡ್ಕೊಳ್ಳೋಣ ತಡ ಮಾಡೋದು ಬೇಡ ಕರೆದು ಬಿಡ್ತೀನಿ ಲೇಡೀಸ್ ಅಂಡ್ ಜೆಂಟಲ್ಮೆನ್ ಪ್ಲೀಸ್ ವೆಲ್ಕಮ್ ಶ್ರೇಯಸ್ ಬರ್ಬೇಕು 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 ಚೆನ್ನಾಗಿದ್ದೀರೋ ತುಂಬಾ ಚೆನ್ನಾಗಿದ್ದೀನಿ ಸರ್ ತುಂಬಾ ಖುಷಿ ಆಯ್ತು ನೀವು ಬಂದಿದ್ದು ಥ್ಯಾಂಕ್ ಯು ಸೋ ಮಚ್ ಯಾವುದೋ ನನ್ನ ರೇಡಿಯೋ ಕಾಲದಲ್ಲಿ ಭೇಟಿ ಮಾಡಿದ್ದು ಕರೆಕ್ಟ್ ಅದಕ್ಕಿಂತ ಮುಂಚೆ ನಮ್ಮ ಅಮ್ಮ ಇದೇ ಒಂದು ಶೋ ನಲ್ಲಿ ಬಂದಿದ್ದು ನಿಮ್ಮ ಜೊತೆಗೆ ಹೌದಾ ಸೊ ಅವ್ರು ಹೇಳಿದ್ರು ಫಸ್ಟ್ ಈ ಶೋ ನಲ್ಲಿ ನಮ್ಮ ಅಮ್ಮನ ಎಂಟ್ರಿ ಆಗಿತ್ತು ಆಮೇಲೆ ನನ್ನ ಎಂಟ್ರಿ ಅಂತ ಹೌದಾ ಜಸ್ಟ್ ಲೈಕ್ ಲೈಫ್ ಫ್ಯಾಂಟಾಸ್ಟಿಕ್ ಬಟ್ ನಿಮ್ಮ ಅಮ್ಮ ಬಂದಿದ್ದು ಕರೆಕ್ಟ್ ಏನಿದೆ ಬಹಳ ಖುಷಿ ಆಯ್ತು ನಾನು ಫೋನ್ ಮಾಡಿದ ತಕ್ಷಣ ಬರ್ತೀನಿ ಅಂತ ಒಪ್ಕೊಂಡಿದ್ದಕ್ಕೆ ಸರ್ ನೀವು ನಾನು ಬಾಸ್ ಅಂದರೆ ನೀವು ಬಿಗ್ ಬಾಸು ಯಾಕಪ್ಪ ನೀವು ಫೋನ್ ಮಾಡಿದ್ಮೇಲೆ ಫಸ್ಟ್ ಆಫ್ ಆಲ್ ಒಂದೇ ರಿಂಗಿಗೆ ಎತ್ಕೋಬೇಕು ಆ್ಯಂಡ್ ನೀವು ಹೇಳಿದ ಕೆಲಸ ಮಾಡಬೇಕು ಸೊ ಬಿಟ್ಟು ಕೆಲಸ ಬಿಟ್ಟು ಬಂದಿದ್ದೀನಿ ನಿಮ್ಮನ್ನ ಮೀಟ್ ಮಾಡೋಕ್ಕೆ ಆ್ಯಂಡ್ ನೀವು ಮಾಡೋ ಅಡುಗೆ ಯಾರಿಗೆ ಗೊತ್ತಿಲ್ಲ ಥ್ಯಾಂಕ್ ಯು ಸೋ ಮಚ್ ಆ್ಯಕ್ಚುಲಿ ನಾನು ರೇಡಿಯೋಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಇವ್ರು ನನ್ನ ಬಾಸ್ ಆಗಿದ್ದರು ಪ್ರೊಡ್ಯೂಸರ್ ಆಗಿದ್ದರು ಅದಕ್ಕೆ ಬಾಸ್ ಅಂತ ಹೇಳಿದ್ರು ಭಾಳ ಖುಷಿ ಆಯಿತು ಥ್ಯಾಂಕ್ ಯು ಈಗ ಬೊಂಬಾಟ್ ಭೋಜನಕ್ಕೆ ಸ್ವಾಗತ ಥ್ಯಾಂಕ್ ಯು ಏನು ಬೇಕು ತಿನ್ನಕ್ಕೆ ಸರ್ ಇವಾಗ ಫುಲ್ ಎಲ್ಲ ಕಡೆ ಹಬ್ಬದ್ದು ವಿಶೇಷ ನಡೀತಾ ಇದೆ ಸೊ ನಾನು ಸ್ವೀಟ್ ತಿನ್ನೇ ಬಿಡೋ ತಿನ್ನಬೇಕು ಅಂತ ಆಸೆ ಆಗ್ತದೆ ಸೊ ಏನಾದರೂ ಸ್ವೀಟ್ ಮಾಡೋಣ ಏನಾದರೂ ಸ್ವೀಟ್ ಏ ಮಾಮೂಲು ಸ್ವೀಟ್ ಎಲ್ಲ ಮಾಡಲ್ಲ ಹಂಗಾರೆ ವಿಶೇಷವಾದ ಸ್ವೀಟ್ ಮಾಡ್ಕೊಡ್ತೀನಿ ಸರ್ ನೀವು ಮಾಡಿದ್ದೆಲ್ಲ ವಿಶೇಷ ಸ್ವಲ್ಪ ಡಿಫ್ರೆಂಟ್ ಏನು ಇಲ್ಲಿ ಯಾರು ತಿಂದಿರಲಿರುವಂಥದ್ದು ಡಡ್ ಇದು ಆ್ಯಕ್ಚುಲಿ ಗುಜರಾತಲ್ಲಿ ನಾನು ತಿಂದಿದ್ದೆ ನಮ್ಮ ತಂದೆ ಅಹಮದಾಬಾದಲ್ಲಿ ಕೆಲಸ ಮಾಡೋರು ಆವಾಗ ನಾನು ಅಹಮದಾಬಾದ್ಗೆ ಹೋಗಿದ್ದೆ ನಮ್ಮ ಅಪ್ಪ ಅಮ್ಮನ ನೋಡೋಕ್ಕೆ ಆಗ ನಮ್ಮ ಮನೆ ಪಕ್ಕದ ಮನೆಯಲ್ಲಿ ಒಬ್ಬರು ಮಾರ್ವಾಡಿಗಳಿದ್ರು ಅವರು ಸಖತ್ ದೋಸ್ತ್ ಆಗ್ಬಿಟ್ರು ನನಗೆ ಅವ್ರ ಮನೆಯಲ್ಲಿ ಅದನ್ನು ಮಾಡಿಕೊಟ್ರು ತಿಂದು ಅದು ತಿಂದ್ಬಿಟ್ಟು ನಾನು ಇದನ್ನು ಕಲಿಬೇಕು ಅಂದ್ಬಿಟ್ಟು ಅವ್ರ ಮನೇಲೆ ಒಂದ್ಸಲ ನಾನು ಮಾಡಿ ಕಲ್ತ್ಕೊಂಡೆ ಅದಾದ್ಮೇಲೆ ಇವತ್ತೇ ಮಾಡ್ತಾರೆ ಓಹೋ ಸೂಪರ್ ಸೋ ಇವತ್ತು ಅದ್ರ ಹೆಸರು ಏನು ಗೊತ್ತಾ ಬಹಳ ವಿಶೇಷವಾದ ಹೆಸರು ಅದ್ರ ಹೆಸರು ಗುಲ್ಗುಲೆ ಅಂತ ನಿಮ್ಗೋಸ್ಕರ ಮಾಡ್ದಂಗಿದೆ ಗುಲ್ಗುಲೆ ಸೋ ಇವತ್ತಿನ ವಿಶೇಷ ಟಿಪಿಕಲ್ ಗುಜರಾತಿ ಸ್ವೀಟು ಗುಲ್ಗುಲೆ ಗುಲ್ಗುಲೆ ಮಾಡುವ ವಿಧಾನ ಪ್ಯಾನ್ಗೆ ಬೆಲ್ಲ ಹಾಕಿ ಅದು ಮುಳುಗುವಷ್ಟು ನೀರನ್ನು ಸೇರಿಸಿ ಕರಗಲು ಇಡಿ ಮಿಕ್ಸಿಂಗ್ ಬೌಲ್ಗೆ ಗೋಧಿ ಹಿಟ್ಟು ಚಿಟಿಕೆಯಷ್ಟು ಉಪ್ಪು ಹಾಕಿ ಬೆಲ್ಲ ಕರಗಿ ಜೇನುತುಪ್ಪದ ಹದಕ್ಕೆ ಬಂದಾಗ ಅದನ್ನು ಸಹ ಶೋಧಿಸಿ ಗೋಧಿ ಹಿಟ್ಟಿನ ಜೊತೆ ಸೇರಿಸಿ ಜೊತೆಗೆ ಸ್ವಲ್ಪ ನೀರನ್ನು ಹಾಕಿ ಸೋಂಪು ಕಾಳು ಏಲಕ್ಕಿ ಪುಡಿ ಬಾದಾಮಿ ಗೋಡಂಬಿ ತೆಂಗಿನಕಾಯಿ ಚೂರುಗಳನ್ನು ಸೇರಿಸಿ ಸ್ವಲ್ಪ ಅಡಿಗೆ ಸೋಡಾ ಹಾಕಿ ಬೋಂಡಾ ಹಿಟ್ಟಿನ ಹದಕ್ಕೆ ಕಲಸಿ 5 ನಿಮಿಷಗಳ ಕಾಲ ನೆನೆಯಲು ಇಡಿ ಬಾಣಲೆಗೆ ಎಣ್ಣೆ ಹಾಕಿ ಕಾಯಲು ಬಿಡಿ ಎಣ್ಣೆ ಚೆನ್ನಾಗಿ ಕಾದಾಗ ಬೋಂಡಾ ಹದಕ್ಕೆ ಕಲಸಿಟ್ಟ ಹಿಟ್ಟಿನ ಮಿಶ್ರಣವನ್ನು ಸ್ವಲ್ಪ ಸ್ವಲ್ಪವಾಗಿ ತೆಗೆದುಕೊಂಡು ಕಾದ ಎಣ್ಣೆಯಲ್ಲಿ ಹಾಕಿ ಹೊಮ್ಮಣ್ಣ ಬರುವವರೆಗೂ ಚೆನ್ನಾಗಿ ಕರೆದು ಟಿಶ್ಯೂ ಪೇಪರ್ ಹರಡಿದ ತಟ್ಟೆಗೆ ತೆಗೆದುಹಾಕಿ ಬಿಸಿ ಬಿಸಿಯಾದ ಸಿಹಿ ಸಿಹಿಯಾದ ರುಚಿ ರುಚಿಯಾದ ಗುಲ್ಗುಲೆಯನ್ನು ಆಪ್ತರೊಂದಿಗೆ ಕುಲುಕುಲು ನಗುತ್ತಾ ತಿಂದು ತೃಪ್ತಿಪಡಿ ತೋಳಿ ಮಿಶ್ರ ಶ್ರೇಯಸ್ ಗುಲ್ಗುಲೆ ತಿಂದ್ಬಿಟ್ಟು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತೇಳಿ ಡನ್ ಕೆನಾಟ್ ವೇಟ್ ಬಿಸಿದೆ ವಾವ್ ಕ್ರಿಸ್ಪಿಯಾಗಿದೆ ಹೆಂಗ ನಿಜ ಹೇಳ ಹೆಂಗಿದೆ ಅಂತ ಕಾಮಿಡಿ ಥರ ಇದೆ ಕಾಮಿಡಿ ಯಾಕೆ ಅಂತ ಹೇಳ್ತೀನಿ ಕಾಮಿಡಿಯಲ್ಲಿ ಪ್ರತಿಯೊಂದು ಮಾತಾದ್ಮೇಲೆ ಒಂದು ಪಂಚ್ ಲೈನ್ ಬರಬೇಕಲ್ಲ ಇದರಲ್ಲಿ ಪಂಚ್ ಲೈನ್ ಯಾವ ಥರ ಇದೆ ಹೇಳ್ತೀನಿ ತಾಳಿ ಒಂದು ಬೈಟ್ ತೊಗೊಂಡ್ರೆ ಫಸ್ಟ್ ಪಂಚ್ ಲೈನು ಕೊಬ್ಬರಿ ಒಂದು ಬರುತ್ತೆ ದಡ್ಡ ಅಂತ ಹೊಡಿಯಕ್ಕೆ ಬಾ ನೆಕ್ಸ್ಟು ಇದು ಗೋಡಂಬಿ ದ್ರಾಕ್ಷಿ ಅದು ಬೇರೆ ಥರ ಪಂಚ್ ಲೈನು ಅದಾದ್ಮೇಲೆ ಫುಲ್ ಸರ್ಪ್ರೈಸ್ ಪಂಚ್ ಲೈನ್ ಸೌಂಫ್ ಕಾಳು ಆ ಸೌಂಫ್ ಕಾಳು ಹೆಂಗೆ ಅಂತ ಹೇಳಿದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿರೋ ಜೋಕ್ ಬರುತ್ತಲ್ಲ ಅವಾಗ ನಗ್ತಿರಲ್ಲ ಆ ಥರ ಇದೆ ಇಟ್ಸ್ ಸೋ ಫುಲ್ ಆಫ್ ಒಳ್ಳೊಳ್ಳೆ ಫ್ಲೇವರ್ಸು ಸೊ ಬೇಸಿಕಲಿ ಇದು ಅಡುಗೆಗಳ ಕಾಮಿಡಿ ಶೋ ಇದ್ರೆ ಇದೇ ವಿನ್ನರು ಅವಾ ಬೆಸ್ಟ್ ಸ್ಟ್ಯಾಂಡಪ್ ಕಾಮಿಕ್ ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್ ನೋಡೋಣ ಹೇಗಿದೆ ಅಂತ ಯಸ್ ಮೊದಲನೇದಾಗಿ ಒಳಗಡೆ ಟೆಕ್ಸ್ಚರ್ ನೋಡಿ ಏನು ಬ್ಯೂಟಿಫುಲ್ ಆಗಿದೆ ಓ ಮೈ ಗಾಡ್ ಬಾಯಿ ತುಂಬ ಸೋಂಪಿನ ಫ್ಲೇವರು ಪರ್ಫೆಕ್ಟ್ ಹದ ಇದೆ
ಅದ್ಭುತ ಸೂಪರ್. ಭೋಜನ ಭೋಜನ.